ನಮಸ್ಕಾರ. ಹೆಲ್ತ್ ಪ್ಲಸ್, ಖಂಡಿತ ಆರೋಗ್ಯದ ವಿಷಯದಲ್ಲಿ ಸದಾ ಪ್ಲಸ್ ಸೂಚಕ ಇರಬೇಕು, ಮೈನಸ್ ಆಗಲೇಬಾರದು. ಆದರೆ ಇವತ್ತಿನ ನಮ್ಮ ಗಡಿಬಿಡಿಯ ಬದುಕಿನಲ್ಲಿ ಆ ಗೊಂದಲಗಳಲ್ಲಿ ಮೈನಸ್ಸೇ ಹೆಚ್ಚಲ್ಲ, ಅದನ್ನು ಪ್ಲಸ್ ಮಾಡಿಕೊಳ್ಳುವ ಬಗ್ಗೆ ಹೇಗೆ ತಿಳಿಸ್ತಾ ಬರ್ತಾ ಇದೆ ಈ ಸರಣಿ ಹೆಲ್ತ್ ಪ್ಲಸ್. ಇವತ್ತಿನ ಸಂಚಿಕೆಗೆ ಸುಸ್ವಾಗತ. ಗರ್ಭಿಣಿ, ಬೇಕು ಬೇಡಗಳು, ಮಾಡಬಹುದಾದದ್ದು ಮಾಡಬಾರದ್ದು ಏನೇನಿವೆ ತಿಳಿಸುವ ಸಲುವಾಗಿ ಇವತ್ತಿನ ಹೆಲ್ತ್ ಪ್ಲಸ್ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಪ್ರಸೂತಿ ತಜ್ಞರು ಡಾಕ್ಟರ್ ವಾಣಿ ಅವರು. ಬನ್ನಿ ಡಾಕ್ಟರ್. ನಮಸ್ಕಾರ, ಸುಸ್ವಾಗತ. ಬನ್ನಿ ಡಾಕ್ಟರ್. ಮನೆಯಲ್ಲೊಂದು ಸಂತಸದ ಸುದ್ದಿ ಬಂದಿದೆ, ಮನೆಗೊಂದು ಪುಟ್ಟ ಮಗು ಬರುತ್ತೆ ಅಂತ. ಹಾಗಾಗಿ ಸಹಜವಾಗಿ ಆ ಹೆಣ್ಣಿಗೆ ಒಂದು ವಿ ಐ ಪಿ ಟ್ರೀಟ್ಮೆಂಟ್ ಅಂದರೆ ನಾವೇನು ಹೇಳ್ತೀವಿ ಅದು ಶುರುವಾಗುತ್ತೆ. ಆ ಹಂತದಿಂದ ಎಲ್ಲರೂ ಇದನ್ನು ಮಾಡು ಇದನ್ನು ಮಾಡಬೇಡ, ಈ ಹಿಂದಿನ ಕಾಲದಲ್ಲಿತ್ತು, ಇವಾಗೆಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿದೆ, ನಾವು ಏನೇ ಹೇಳಿದ್ರು ಈಗಲೂ ಸಹ ಅದು ಮಾಡಬೇಕು ಇದು ಮಾಡಬಾರ್ದು ಅದು ಇದು, ಬಹುಶಃ ಈಗ ತುಂಬ ಜನ ತುಂಬ ಹೇಳೋದು ಜಾಸ್ತಿ ಆಗೋಗಿದೆ. ವೈದ್ಯರಾಗಿ ನೀವು ಆ ಪ್ರಥಮ ಹಂತದಿಂದ ಒಂಬತ್ತನೇ ತಿಂಗಳು ಅಥವಾ ಮಗು ಹೆರುವ ಆ ಹಂತದವರೆಗೆ ಏನೇನು ಆಗಬೇಕು ಅಥವಾ ಆಗಬಾರ್ದು ಹೇಳಿ ಡಾಕ್ಟರ್. ಓಕೆ, ಫಸ್ಟು ಪೀರಿಯಡ್ ಮಿಸ್ ಆಗಿದ ತಕ್ಷಣ ಬರಬೇಕಾಗತ್ತೆ, ಒಂದು ಆರು ವಾರದಲ್ಲಿ ಬರಬೇಕಾಗತ್ತೆ. ಸೊ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ತೀವಿ, ಆಮೇಲೆ ಸ್ಕ್ಯಾನ್ ಮಾಡ್ತೀವಿ. ಬೇಸಿಕಲಿ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಅದು ಸಿಂಗಲ್ ಇದೆಯಾ ಇಲ್ಲ ಟ್ವಿನ್ಸ್ ಇದೆಯಾ, ಹಾರ್ಟ್ ಬೀಟ್ ಇದೆಯಾ ಇಲ್ವಾ, ಇಲ್ಲ ಗರ್ಭಕೋಶದ ಒಳಗಡೆ ಇದೆಯಾ ಇಲ್ಲ ಟ್ಯೂಬಲ್ಲಿ ಇದೆಯಾ, ಮತ್ತು ಓವರಿನಲ್ಲಿ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಮತ್ತು ಒಳಗಡೆ ಏನಾದರೂ ಬ್ಲೀಡಿಂಗ್ ಆಗಿದೆಯಾ, ವಾಟ್ ವಿ ಕಾಲ್ ಸಬ್ಕೋರಿಯೋನಿಕ್ ಬ್ಲೀಡ್ ಅಂತ, ಒಳಗಡೆ ಏನಾದರೂ ಬ್ಲೀಡಿಂಗ್ ಆಗಿದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಅಂದರೆ ಆರಂಭದ ಹಂತದಲ್ಲೇ ಏನಾದರೂ ಅಪಾಯ ಇದೆಯಾ ಇಲ್ವಾ ಅಥವಾ ಎಲ್ಲ ಸರಿಯಾಗಿದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ. ಹೌದು, ಇಲ್ಲ ಮೋಲಾರ್ ಪ್ರೆಗ್ನೆನ್ಸಿ ಅಂತೀವಿ, ಅದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ಬೋದು, ಬಟ್ ಅದು ಆ್ಯಕ್ಚುಲಿ ದ್ರಾಕ್ಷಿ ಗೊಂಚಲ್ ಥರ ಇರುತ್ತೆ, ಆ್ಯಕ್ಚುಲ್ ಪ್ರೆಗ್ನೆನ್ಸಿ ಇರಲ್ಲ. ಸೊ ಅದೆಲ್ಲ ನಮಗೆ ಗೊತ್ತಾಗುತ್ತೆ ಫಸ್ಟ್ ತ್ರೀ ಮಂತ್ಸ್ ಸ್ಕ್ಯಾನ್ ಮಾಡಿದಾಗ. ಅದು ಮಾಡಿದ್ಮೇಲೆ ನಾವು ಪೇಷಂಟ್ಗೆ ಹೇಳ್ತೀವಿ ಏನೇನು ಫಸ್ಟ್ ತ್ರೀ ಮಂತ್ಸ್ ಯಾವ ಥರ ಜಾಗ್ರತೆ ತೊಗೊಳ್ಬೇಕು, ಆಮೇಲೆ ಹೇಗಿರಬೇಕು, ಆಮೇಲೆ ಲಾಸ್ಟ್ ನೈನ್ ಮಂತ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಹೇಗೇಗಿರಬೇಕು ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಫಸ್ಟ್ ವಿಸಿಟಲ್ಲಿ, ಅದು ಇರುತ್ತೆ ಪೇಷಂಟ್ಗೆ. ಈಗ ಒಂದೊಂದೇ ಹಂತ ತಗೊಂಡಾಗ ಮೊದಲ ಮೂರು ತಿಂಗಳು ಏನೇನು ಮಾಡಬೇಕು ಅಥವಾ ಏನು ಮಾಡಬಾರದು, ಎಲ್ಲಿ ತಪ್ತಾರೆ ಸಾಧಾರಣವಾಗಿ? ಮೊದಲ ಮೂರು ತಿಂಗಳು ಬೇಸಿಕಲಿ ಎಲ್ಲರಿಗೂ ವಾಂತಿ ಜಾಸ್ತಿ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಬೇಕಾದ್ರೆ ಎಲ್ಲ ತುಂಬ ವಾಂತಿ ಇರುತ್ತೆ, ದಟ್ ಇಸ್ ಕಾಲ್ಡ್ ಮಾರ್ನಿಂಗ್ ಸಿಕ್ನೆಸ್, ಅದು ಎಲ್ಲ ನಾರ್ಮಲ್ಲು. ನಿದ್ದೆ ಎದ್ದ ತಕ್ಷಣ ಸಡನ್ನಾಗಿ ಏಳಬಾರ್ದು, ಒಂದು ಸೈಡ್ಗೆ ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಕಾಲು ಕೆಳಗಡೆ ಇಟ್ಟು ಏಳಬೇಕು. ಮತ್ತು ಬ್ರಷ್ ಮಾಡಿದ ತಕ್ಷಣ ಬರೀ ಹೊಟ್ಟೆನಲ್ಲಿ ಕಾಫಿ ಟೀ ತೊಗೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಬ್ರಷ್ ಮಾಡಿದ ತಕ್ಷಣ ಸಮ್ ರಸ್ಕ್ ಬಿಸ್ಕೆಟ್ಟು ಇಲ್ಲ ಬ್ರೆಡ್ ಟೋಸ್ಟು ಏನಾದರೂ ತೊಗೊಂಡ್ರೆ ಆಮೇಲೆ ಅವಾಗ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಆಮೇಲೆ ನಾರ್ಮಲ್ ತಿಂಡಿ ತೊಗೊಳ್ಬೋದು. ಈ ನಾನ್ ಪ್ರೆಗ್ನೆಂಟ್ ಸ್ಟೇಟಲ್ಲಿ ಯಾವ ಥರ ತಿಂಡಿ ತಿಂತಾರೆ ಆ ಥರ ಈಗ ಪ್ರೆಗ್ನೆಂಟ್ ಸ್ಟೇಟಲ್ಲಿ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಎರಡೆರಡು ಗಂಟೆಗೂ ಎರಡೆರಡು ಗಂಟೆಗೂ ಚೂರು ತಿಂತಾ ಇರಬೇಕು. ಆಮೇಲೆ ತುಂಬ ಖಾರ ಪದಾರ್ಥ, ತುಂಬ ಆಯಿಲಿ ಫುಡ್ಡು ಅದೆಲ್ಲ ತಿಂದರೆ ಇನ್ನೂ ವಾಂತಿ ಜಾಸ್ತಿ ಆಗುತ್ತೆ. ಸೊ ಇದು ಬೇಸಿಕಲಿ ಊಟದ ವಿಷಯದಲ್ಲಿ. ಆಮೇಲೆ ಮೊಟ್ಟೆ ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಹೇಳ್ತಾರೆ, ಈರುಳ್ಳಿ ತಿನ್ನಬಾರ್ದು, ಇನ್ನೇನೇನು ತಿನ್ನಬಾರ್ದು ಅಂತ, ಅದೆಲ್ಲ ಏನೂ ಇಲ್ಲ. ಸೊ ಬೇಸಿಕಲಿ ಇದು ಸೀ ಫುಡ್ ತಗೊಳ್ಬಾರ್ದು, ಯಾಕಂದ್ರೆ ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ಸೀನಲ್ಲಿ ಡಂಪ್ ಆಗಿರುತ್ತೆ. ಸೊ ಸೀ ಫುಡ್ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ಚೈನೀಸ್ ನೂಡಲ್ಸು ಮತ್ತೆ ಗೋಬಿ ಮಂಚೂರಿ ಅದರಲ್ಲಿ ಇದು ಅಜಿನೋಮೋಟೋ ಹಾಕಿರ್ತಾರೆ, ಅದು ತಗೊಳ್ಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಪ್ರಾಡಕ್ಟ್ಗಳಲ್ಲೂ ಒಂದು ಸ್ವಲ್ಪ ಬೇರೆ ಇದು ಯಾವ್ದ್ಯಾವ್ದ್ರಲ್ಲಿ ಅಜಿನೋಮೋಟೋ ಅವ್ರ ಮೊನೋಸೋಡಿಯಂ ಗ್ಲೂಟಮೇಟ್ ಹಾಕಿರ್ತಾರೆ, ಈ KFC ಚಿಕನ್ ಆ ಥರದ್ದೆಲ್ಲ ಫಸ್ಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಈ ಪೆಪ್ಸಿ ಕೋಕೋ ಕೋಲಾ ಆ ಥರದ್ದು, ಮತ್ತೆ ಹೊರಗಡೆ ಊಟ ಮಾಡಿದ್ರು ಹೈಜಿನಿಕ್ ಪ್ಲೇಸ್ ಅಲ್ಲಿ ಮಾಡ್ಬೇಕಾಗತ್ತೆ. ಕೃತಕವಾಗಿ ಆಚೆ ಇರುವಂತದ್ದು ಅಥವಾ ಒಂದೆರಡು ದಿವಸದ ಹಿಂದೆ ಪ್ಯಾಕ್ ಮಾಡಿರುವಂತದ್ದು ಫ್ರೆಶ್ ಫುಡ್, ಹೋಮ್ ಮೇಡ್ ಫುಡ್ ತಗೊಂಡ್ರೆ ಒಳ್ಳೇದು. ಆಮೇಲೆ ಬೇಸಿಕಲಿ ಎರಡೆರಡು ಗಂಟೆಗೂ ಎರಡೆರಡು ಗಂಟೆಗೂ ಏನಾದರೂ ತಿಂತಾ ಇರಬೇಕಾಗತ್ತೆ. ಅಂದರೆ ಲೈಕ್ ಈಗ ಮೋಸ್ಟ್ ಆಫ್ ದ ಲೇಡೀಸ್ ವರ್ಕಿಂಗ್ ಇರ್ತಾರೆ, ಸೊ ಆಫೀಸ್ಗೆ ಹೋದಾಗ್ಲೂ ಬಾಕ್ಸಲ್ಲಿ ಏನಾದರೂ ತಗೊಂಡು ಹೋಗೋಕ್ಕೆ ಹೇಳ್ತೀವಿ, ಲೈಕ್ ಹಣ್ಣು, ಸ್ಯಾಲಡ್ಸು, ಸಮ್ ಡ್ರೈ ಫ್ರೂಟ್ಸು, ರಾಗಿ ಬಿಸ್ಕೆಟ್ಸು ಆ ಥರ. ಅದು ತುಂಬ ತಿಂದ್ರೂ ವಾಂತಿ ಆಗುತ್ತೆ, ಇಲ್ಲ ಖಾಲಿ ಹೊಟ್ಟೆ ಇದ್ರೂ ವಾಂತಿ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಏನಾದರೂ ತಿಂತಾ ಇರಬೇಕು. ಬಟ್ ಹಸಿವಿರಲ್ಲ, ಫುಡ್ ಏನು ನೋಡಿದರೂ ಅವರ್ಷನ್ಸ್ ಇರುತ್ತೆ, ಅದು ವಾಂತಿ ಬಂದಂಗೆ ಆಗ್ತಾ ಇರುತ್ತೆ, ಆದ್ರೂ ಎಷ್ಟಾಗುತ್ತೋ ಅಷ್ಟು
ಸ್ವಲ್ಪ 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 ತಿಂತಾರೆ ಈಗ ಈಗೆಲ್ಲ ಸಾಧಾರಣ ಒಂದು ಸ್ವಲ್ಪ ಡೈಟ್ ಕಡೆ ಗಮನ ಹರಿಸೋದು ಈ ಹಂತದಲ್ಲಿ ಅದನ್ನೆಲ್ಲ ಮಾಡಬಹುದು ಅಥವಾ ಮಾಡಬಾರದು ಜನರಲಿ ನಾವು ಡೈಟಿಂಗ್ ಏನು ಹೇಳಲ್ಲ ಅಂದ್ರೆ ಕೆಲವು ಹೆಂಗಸರಿಗೆ ಡಯಾಬಿಟಿಸ್ ಅದು ಇದು ಶುರುವಾಗುತ್ತೆ ಅವರಿಗೆ ಹೇಳ್ತೀವಿ ಇಲ್ಲ ತುಂಬಾ ದಪ್ಪ ಇರ್ತಾರೆ ಒಬೇಸ್ ಇರ್ತಾರೆ ಅವರಿಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಷನ್ಸ್ ಇಲ್ಲ ಡೆಲಿವರಿ ಟೈಮ್ ಅಲ್ಲಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಅವರಿಗೆ ಹೇಳ್ತೀವಿ ತುಂಬಾ ಫ್ಯಾಟನಿಂಗ್ ಫುಡ್ ಎಲ್ಲ ತಗೊಳ್ಳಬಾರದು ಇದು ಊಟದ ವಿಷಯ ಆಯ್ತು ಇನ್ನು ಆ ಪ್ರಥಮ 3 ತಿಂಗಳಲ್ಲಿ ಮಿಕ್ಕಿದ್ದು ಅಂದ್ರೆ ನಿದ್ದೆ ಇರಬಹುದು ಅಥವಾ ವ್ಯಾಯಾಮ ಇರಬಹುದು ಅಥವಾ ಖಂಡಿತವಾಗಿ ಮಾನಸಿಕವಾಗಿ ಒಂದಷ್ಟು ಬದಲಾವಣೆ ಖುಷಿ ಇರಬಹುದು ಅಥವಾ ಆತಂಕ ಇರಬಹುದು ಇವೆಲ್ಲವೂ ಶುರುವಾಗಿರುತ್ತೆ ಅಲ್ಲಿ ಏನೇನು ಮಾಡಬೇಕು ಅಂತ ಅದೇ ವ್ಯಾಯಾಮ ಅಂದ್ರೆ ಫಸ್ಟ್ 3 ತಿಂಗಳು ನಾವು ಜನರಲಿ ಏನು ವ್ಯಾಯಾಮ ಹೇಳಲ್ಲ ಡೈಲಿ ಒಂದು 15 20 ನಿಮಿಷ ವಾಕ್ ಹೋಗಕ್ಕೆ ಹೇಳ್ತೀವಿ ನೈಟ್ ಸ್ವಲ್ಪ ಮೋಸ್ಟ್ ಆಫ್ ದಿ ಲೇಡೀಸ್ ಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಒಂದು 15 20 ನಿಮಿಷ ವಾಕ್ ಹೋಗಕ್ಕೆ ಹೇಳ್ತೀವಿ ಅಂಡ್ ನೈಟ್ ಮಲಗಕ್ಕೆ ಮುಂಚೆ ಒಂದು ದೊಡ್ಡ ಗ್ಲಾಸ್ ಹಾಲು ಕುಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಅದು ಆಮೇಲೆ ಜಾಸ್ತಿ ಬಗ್ಗೋದು ಏಳೋದು ಅದೆಲ್ಲ ಮಾಡಬಾರದು ಭಾರ ಎತ್ತಬಾರದು ಹೈ ಹೀಲ್ ಚಪ್ಪಲ್ ಹಾಕೊಳ್ಳಬಾರದು ಟೈಟ್ ಬಟ್ಟೆ ಹಾಕೊಳ್ಳಬಾರದು ಮೆಟ್ಲು ಹತ್ತೋದು ಇಳಿಯೋದು ಈ ತರ ಎಲ್ಲ ಜಾಸ್ತಿ ಮಾಡಬಾರದು ಮತ್ತೆ 2 ವೀಲರ್ ಅಲ್ಲಿ ಡ್ರೈವ್ ಮಾಡೋದು ಟ್ರಾವೆಲ್ ಮಾಡೋದು ಇದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಲಾಂಗ್ ಜರ್ನಿಸ್ ಅವಾಯ್ಡ್ ಮಾಡಬೇಕಾಗುತ್ತೆ ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ಕಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ ಮನೆಯಲ್ಲೂ ಜಾಸ್ತಿ ಸ್ಟ್ರೆಸ್ ತಗೊಳ್ಳಬಾರದು ಅಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತೆ ಅವರಿಗೆ ಸ್ಟ್ರೆಸ್ ಕೊಡದೆ ಬಿಕಾಸ್ ಕೋಪ ಅದ ದುಃಖ ಎಲ್ಲ ಆದ್ರೆ ಬಾಡಿನಲ್ಲಿ ನೆಗೆಟಿವ್ ಹಾರ್ಮೋನ್ಸ್ ವಾಟ್ ವಿ ಕಾಲ್ ಅದೆಲ್ಲ ಪ್ರೊಡ್ಯೂಸ್ ಆಗುತ್ತೆ ಹಾ ಸೊ ಆವಾಗ ಗರ್ಭಕೋಶಕ್ಕೆ ಮಗುಗೆ ಬ್ಲಡ್ ಫ್ಲೋ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಶಾಂತವಾಗಿ ಇರಕ್ಕೆ ಈಗ ನೀವು ಈ ತರದ ಕೆಲವು ಮಾಡಬೇಡಿ ಅಂತ ಹೇಳಿದ್ರಿ ಬಟ್ ಕೆಲವರ ವಾದ ಬಹುಶಃ ಹಿರಿಯರ ಆ ತರದವರು ಇದೆಲ್ಲ ಮಾಡಬಾರ್ದು ಕೂತು ಸುಮ್ಮನೆ ಅದೆಲ್ಲ ಏನಿಲ್ಲ ಎಲ್ಲ ಕೆಲಸ ಆರಾಮಾಗಿ ಮಾಡ್ಕೊಂಡಿರಿ ಸುಮ್ಮನೆ ಕೂತ್ಕೊಂಡು ಉಪಚಾರ ಮಾಡಿಸ್ಕೋಬೇಡಿ ಅನ್ನುವ ಮಾತುಗಳನ್ನು ನಾವು ಕೇಳಿದ್ದೀವಿ ಅದೇ ಎರಡೂ ಬಗೆಯ ವಾದ ಇರೋದ್ರಿಂದ ಇದರಲ್ಲಿ ಯಾವುದು ಸರಿ ಅಂತ ಸಹಜವಾಗಿ ವೈದ್ಯರು ಹೇಗೆ ಹೇಳ್ತಾರೆ ನೋಡಿದ್ರೆ ಇವ್ರು ಯಾರೋ ಅನುಭವಿಸಿದ್ರು ಈಗ ಒಂದು ಗಾದೆನೆ ಇದೆಯಲ್ಲ ಹತ್ತು ಹೆತ್ತೋಳು ಮುಂದೆ ಒಂದು ಹೆತ್ತೋಳು ಹಾಗಾಗಿ ಎರಡರಲ್ಲಿ ಯಾವುದು ಸರಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಅದು ನಾರ್ಮಲ್ ಪ್ರೆಗ್ನೆನ್ಸಿ ಆದ್ರೆ ಫಸ್ಟ್ ಟೈಮ್ ಆಗ್ಲಿ ಸೆಕೆಂಡ್ ಟೈಮ್ ಆಗ್ಲಿ ನಾವು ಹೇಳ್ತೀವಿ ನೀವು ನಾರ್ಮಲ್ ಕೆಲಸ ಎಲ್ಲ ಮಾಡ್ಕೊಳ್ಳಿ ಅಂತ ಇನ್ಫ್ಯಾಕ್ಟ್ ನಾನು ವರ್ಕಿಂಗ್ ಲೇಡೀಸ್ ಹೇಳ್ತೀನಿ ಟಿಲ್ ದಿ ಎಂಡ್ ನೀವು ವರ್ಕ್ ಕೆಲಸಕ್ಕೆ ಕಂಟಿನ್ಯೂ ಮಾಡ್ಬೋದು ಅಂತ ಆಮೇಲೆ ಅವ್ರಿಗೆ ಮೆಟರ್ನಿಟಿ ಲೀವ್ ಏನಿರುತ್ತೆ ಅದು ಡೆಲಿವರಿ ಆದ್ಮೇಲೆ ತಗೊಳ್ಳಿ ಪ್ರೆಗ್ನೆನ್ಸಿನಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ನಾರ್ಮಲ್ ಪ್ರೆಗ್ನೆನ್ಸಿ ಆದ್ರೆ ಬೈ ಚಾನ್ಸ್ ಅವ್ರಿಗೆ ಟ್ವಿನ್ಸ್ ಅವಳಿ ಜವಳಿ ಮಕ್ಕಳಿತ್ತು ಇಲ್ಲ ಪ್ರೀವಿಯಸ್ಲಿ ಅವ್ರಿಗೆ ಅಬಾರ್ಷನ್ಸ್ ಎಲ್ಲ ತುಂಬಾ ಆಗಿತ್ತು ಇಲ್ಲ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ಬ್ಲೀಡಿಂಗ್ ಕಾಣಿಸ್ಕೊಂಡಿದ್ರೆ ಅವ್ರಿಗೆ ರೆಸ್ಟ್ ತಗೊಳಕ್ ಹೇಳ್ತೀವಿ ಈಗ ಮುಂದಿನ 3 ತಿಂಗಳು ಈಗ ಪ್ರಥಮ 3 ತಿಂಗಳು ಇಷ್ಟೇ ಇದರ ಆಚೆ ಇನ್ನೇನು ಅವಶ್ಯಕತೆ ಬರಲ್ಲ ಅನ್ಸುತ್ತೆ ಬರುತ್ತಾ ಡಾಕ್ಟರ್ ಇನ್ನೇನಿರಲ್ಲ ಅಷ್ಟೇ ಮಾಡೋದು ಡೂಸ್ ಅಂಡ್ ಡೋಂಟ್ಸ್ ಅಷ್ಟೇ ವಹಿಸಬೇಕಾದೇನಾದರೂ ಎಚ್ಚರಿಕೆ ಇದೆಯಾ ಯಾವ ಹಂತದಲ್ಲಿ ಏನಾದರೂ ತಪ್ಪು ಮಾಡ್ಕೊಂಡ್ಬಿಡ್ತಾರೆ ಅಥವಾ ನೋಡಿ ಹಿಂಗಾಗಬಾರ್ದಿತ್ತು ಆ ಥರದ್ದು ಏನಾದರೂ ಯಾಕೆಂದರೆ ಸಾಧಾರಣ ನಿಮ್ಮಲ್ಲಿ ಆ ಥರ ಅನೇಕ ಅನೇಕ ಆ ಥರ ತಪ್ಪು ಹೆಜ್ಜೆಗಳನ್ನ ಇಟ್ಟು ಅನುಭವಿಸುವಂಥವ್ರು ಬಂದಿರ್ತಾರೆ ಏನಾದರೂ ಸಾಮಾನ್ಯವಾಗಿ ನೀವು ಗಮನಿಸಿರೋದು ಆ ಥರದ್ದು ಏನಾದರೂ ಇದೆಯಾ ಅಲ್ಲ ತಪ್ಪು ಹೆಜ್ಜೆಗಳು ಅಂದರೆ ಅದೇ ಬೇಸಿಕಲಿ ನಾವು ಟ್ರಾವೆಲ್ ಮಾಡಬೇಡಿ ಅಂದ್ರೂ ಟ್ರಾವೆಲ್ ಮಾಡೋದು ಇದು ಪ್ಲೆಷರ್ ಟ್ರಿಪ್ಸ್ ಬುಕ್ಸ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿರ್ತಾರೆ ಅವಾಗ ಬುಕ್ಕಿಂಗ್ ಮತ್ತೆ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಸುತ್ತಕೊಂಡು ಬರೋದು ಆ ಥರ ಎಲ್ಲ ಮಾಡ್ತಾರೆ ಒಮ್ಮೊಮ್ಮೆ ಅಬಾರ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಜನರಲಿ ನಾವು ಫಸ್ಟ್ 3 ಮಂತ್ಸ್ ಅಲ್ಲಿ ಲಾಂಗ್ ಜರ್ನಿಸು ಅದು ಇದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಆಮೇಲೆ ಕೆಲವರು ಅದೇ ನಮ್ಗೆ ಪ್ರೆಗ್ನೆನ್ಸಿ ಬೇಡ ಅಂತ ಟರ್ಮಿನೇಷನ್ ಮಾಡ್ಕೋತಾರೆ ಅದನ್ನು ನಾವು ಜನರಲಿ ಬೇಡ ಅಂತ ಈಗ ಸಾಧಾರಣ ಈ ಹಂತದಲ್ಲಿ ಸುಮಾರು ಮಹಿಳೆಯರು ಒಂದು ಸ್ವಲ್ಪ ಸ್ಥೂಲಕಾಯದವರಾಗುವಂತಹ ಸಂಭವ ಜಾಸ್ತಿ ಇರುತ್ತೆ ಇದು ಯಾಕಾಗಿ ಇದು ಆಗೇ ಆಗತ್ತಾ ಅಥವಾ ಆಗದೇ ಇರೋ ಹಾಗೆ ನೋಡ್ಕೋಬಹುದಾ ಇಲ್ಲ ಅದು ಆಗೇ ಆಗುತ್ತೆ ಅಂತ ಏನು ಇಲ್ಲ ಅದು ಅವರ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಅವ್ರು ಯಾವ ತರ ಕೆಲವರು ಇನ್ಫ್ಯಾಕ್ಟ್ ಸಣ್ಣ ಆಗ್ತಾರೆ ಬಿಕಾಸ್ ವಾಂತಿ ಎಲ್ಲ ಜಾಸ್ತಿ ಇದ್ದು ಸಣ್ಣ ಆಗ್ತಾರೆ ಕೆಲವರು ಅದೇ ಈ ಮನೆಯಲ್ಲಿ ಅದು ಇದು ಗರ್ಭಿಣಿ ಹೆಂಗಸು ಅದು ತಿನ್ನು ಇದು ತಿನ್ನು ಸ್ವೀಟ್ಸ್ ತಿನ್ನು ಈ ತರ ಬೇಡದೆ ಇರೋದು ಬೇಕಾಗಿರೋದು ಎಲ್ಲ ತಿನ್ನಿಸ್ಬಿಟ್ಟು ದಪ್ಪ ಆಗ್ತಾರೆ ಸೊ ಆಲ್ರೆಡಿ ಅವರು ಪ್ರೀ ಪ್ರೆಗ್ನೆನ್ಸಿ ದಪ್ಪ ಇದ್ರೆ ಅದು ಮತ್ತೆ ಪ್ರೆಗ್ನೆನ್ಸಿನಲ್ಲಿ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಇಲ್ಲ ಅವ್ರ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇದ್ರೆ ಆ ತರ ಆಗುತ್ತೆ
ಈಗ ಕೆಲವು ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರಲ್ಲ ಫ್ಯಾಮಿಲಿ ಹಿಸ್ಟರಿ ದ ಬಿಪಿ ಇರಬಹುದು ಅಥವಾ ಶುಗರ್ ಇರಬಹುದು ಅಥವಾ ಇನ್ನೇನೋ ಕೆಲವು ಅನುವಂಶವಾಗಿರುವಂತದ್ದು ಇದೆಲ್ಲವೂ ಮಗುಗೆ ಬಾರದೇ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು ವೈರಸ್ ಗಳು ಆತರದ್ದೆಲ್ಲ ಯಾವ ಹಂತದಲ್ಲಿ 3 ತಿಂಗಳ ಒಳಗ ಅಥವಾ 6 ತಿಂಗಳ ಒಳಗ ಯಾವ ಹಂತದಲ್ಲಿ ಇದೆಲ್ಲದರ ಕಡೆ ಗಮನ ಸುಮ್ಮನೆ ಅವಾಗ ಸುಮ್ಮನೆ ಬಿಟ್ಬಿಟ್ರಿ ನೋಡಿ ಬಿಪಿ ಶುರುವಾಗೋಯ್ತು ಅವಾಗ ಇದ್ ಮಾಡಿದ್ರಿ ನೋಡಿ ಡಯಾಬಿಟಿಸ್ ಬಂದ್ಬಿಟ್ಟಿದೆ इदेल्ला शुरुवागतल्ल डॉक्टर इदेल्ला बरबारदु अंद्रे याव हंतदल्ली अदु प्रकट आगुत्ते डॉक्टर इदु ब्लड प्रेशर शुगर अदु नावु टोटली प्रिवेंट माड्लिक्के आगल्ल टोटली नमगे बरले बारदु अंत अदन्न प्रिवेंट माड्लिक्के आगल्ल बट अदन्न डयग्नोस माड्बहुदु अर्ली आगि डयग्नोस माड्बहुदु अदु नावु फस्ट 3 मंथ्स अल्ले प्रेग्नेंट लेडी बंदाग नावु रक्त परीक्षे एल्ल रन माड्स्तीवि लाइक हीमोग्लोबिन शुगर टेस्ट्स मत्ते इन्फेक्षन स्क्रीनिंग थायराइड टेस्ट मार्स्तीवी मत्ते एचआईवी हेपटाइटिस एचसीवी अदेल्लानु हस्बैंड वाइफ को इब्रिगू इन्फेक्षन स्क्रीनिंग मार्ती सो आवाग केलु पिकअप आगते लाइक शुगर एनादरू इद्रे पिकअप आगते इल्ला अनीमिया इद्रे पिकअप आगते आवाग करेक्ट माड्बहुदु अदन्न आवागलेने मेडिसिन स्टार्ट माड्कोळ्ळबहुदु इल्ला शुगर एनादरू इत्तु अंद्रे आवागलेने ट्रीटमेंट स्टार्ट माड्कोळ्ळबहुदु याक प्रश्ने मूड बरते मोदल मूर्ंगलू सरी आनंतर स्वल्प ऐनेनो तोंदरेगळु शुरुवागबहुदु हागागो साध्यते इदिया इरुत्ते जनरली जेस्टेशनल डायबिटीस अंतीवि सक्करे कायिले प्रेग्नेंसी डायबिटीस अदु 20 वीक्स आदमेले शुरुवागबहुदु अंद्रे अवरिगे प्रेग्नेंसी मुंचे इल्दे इरबहुदु बट अवर जीन्स अल्लि इद्दाग आमेले स्टार्ट आगबहुदु 5ने तिंगळ मेले स्टार्ट आगबहुदु सो आवाग नावु अदन्नु ओंदु स्क्रीनिंग माड्तीवि ओरल ग्लूकोस चैलेंज टेस्ट अंत अब अराउंड 20-24 वीक्स इला प्रीवियस प्रेग्नेंसी ऑलरेडी शुगर ऐनादरू इत्तु अर्ली मोदलु फस्ट 3 मंथ्स अल्ले ग्लूकोस चैलेंज टेस्ट 50 ग्राम शुगर तगोंडु 1 अवर आदमेले ब्लड टेस्ट कोडबेकागुत्ते सो अदरल्ली नमगे गोत्तागुत्ते इवरिगे शुगर बरो साध्यते इदेया अदेल्ल अंद्रे नीवु हेळ्तिरोदरिंद ओंदु अंश तुंबा स्पष्टवागुत्ते ओंदोंदु हंतदल्लु हौदु तपासणे ಮತ್ತು ವೈದ್ಯರ ಸಲಹೆ ಮತ್ತು ಗಮನ ತುಂಬಾ ಬೇಕು ಎಸ್ ಇನ್ನೇನೇನು ಕ್ರಮಗಳು ಅಗತ್ಯ ತಿಳ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಇದು ಬ್ರೇಕ್ ನ ಸಮಯ ಗರ್ಭಿಣಿ ಬೇಕು ಬೇಡಗಳು ಮಾಡಬೇಕಾದ್ದು ಮಾಡಬಾರದ್ದು ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೀಡ್ತಾ ಇದ್ದಾರೆ ಪ್ರಸೂತಿ ತಜ್ಞರಾದ ಡಾಕ್ಟರ್ ವಾಣಿ ಅವರು ಡಾಕ್ಟರ್ ಮೊದಲ 6 ತಿಂಗಳ ಬಗ್ಗೆ ಒಂದಷ್ಟು ಗಮನ ಹರಿಸುತ್ತೀವಿ ಇನ್ನು ಕೊನೆಯ 3 ತಿಂಗಳು ಬಹುಶಃ ತುಂಬಾ ಪ್ರಮುಖವಾದ ಘಟ್ಟ ಅಂದ್ರೆ ಕ್ಲೈಮ್ಯಾಕ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಹಂತಕ್ಕೆ ಬಂದಿರುವಂತದ್ದು ಅಲ್ಲಿ ಏನೇನ ಆಗಬೇಕು ಅದೇ ಒಂದು 5ನೇ ತಿಂಗಳಿಂದ ಅವರಿಗೆ ಎಕ್ಸರ್ಸೈಸಸ್ ಹೇಳ್ತೀವಿ ಆಂಟಿನೇಟಲ್ ಎಕ್ಸರ್ಸೈಸಸ್ ಅಂತ ಸೋ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್ ಅಲ್ಲಿ ಇರುತ್ತೆ ಇಲ್ಲ ಫಿಸಿಯೋಥೆರಪಿಸ್ಟ್ ನ ಕರೆಸಿ ಹೇಳ್ಕೊಡ್ತಾರೆ ಸೋ ಅವರಿಗೆ ಅದೆಲ್ಲ ಮಾಡಿದಾಗ ಸ್ವಲ್ಪ ಅವರ ಜಾಯಿಂಟ್ಸ್ ಅದೆಲ್ಲ ಲ್ಯಾಕ್ಸ್ ಆಗುತ್ತೆ सो ಹಾಗಾಗಿ ಅವರಿಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಸೋ ಅದು ನಾವು 5th ಮಂತ್ ಇಂದ 20 ವೀಕ್ಸ್ ಆದ್ಮೇಲಿಂದ ಹೇಳ್ತೀವಿ ಸೋ ಅವಾಗವರೆಗೂ ವಾಕ್ ಮಾಡಕ್ಕೆ ಹೇಳ್ತೀವಿ ಒಂದು 15-20 ಮಿನಿಟ್ಸ್ ವಾಕ್ ಅದಾದ್ಮೇಲಿಂದ ಎಕ್ಸರ್ಸೈಸಸ್ ಹೇಳ್ಕೊಡ್ತೀವಿ ಸೋ ಅದು ಅವರು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ ಎಂಡ್ ವರೆಗೂ ಆಮೇಲೆ ಡೆಲಿವರಿ ಆದ್ಮೇಲೂ ಅದು ಪೋಸ್ಟ್ನೇಟಲ್ ಎಕ್ಸರ್ಸೈಸಸ್ ಇರುತ್ತೆ ಅದು ಮಾಡಿದ್ರೆ ಅವರಿಗೆ ಅವರ ಪೆಲ್ವಿಕ್ ಫ್ಲೋರ್ ಎಲ್ಲಾ ಒರಿಜಿನಲ್ ಸ್ಟೇಟ್ ಗೆ ಬರೋ ಅರ್ಲಿಯಾಗಿ ಒರಿಜಿನಲ್ ಸ್ಟೇಟ್ ಗೆ ಬರೋ ಸಾಧ್ಯತೆ ಇರುತ್ತೆ सो इदु बेसिकली अवरिगे डेलिवरी गे हेल्प आगलिक्के एक्सरसाइजस् माड्बेकागुत्ते आमेले रेग्युलर स्कैन्स् एल्ल इरुत्ते 3ने तिंगळल्लि ओंदु 5ने तिंगळल्लि ओंदु 3ने तिंगळल्लि बेसिकली ब्रेन डेवलपमेंट डौन् सिंड्रोम् गे मत्ते 5ने तिंगळल्लि बर्त् डिफेक्ट्स् एनादरू इदेया अंत नोड्लिक्के स्कैन् माड्तीवि मत्ते 8ने तिंगळल्लि 9ने तिंगळल्लि एरडु स्कैन्स् इरुत्ते ग्रोथ् स्कैन्स् अंत अदरल्लि मगु बेळवणिगे एल्ल चेन्नागिदेया इल्ला मगुगे ब्लड फ्लो एल्ला चेन्नागि होग्ता इदेया अदेल्ला नोड्तीवि 8ने तिंगळल्लि 9ने तिंगळल्लि आमेले जनरली 32 वीक्स आद्मेलिंद नावु आदष्टु लेफ्ट साइड टर्न माड्कोंडु मल्कोळ्ळक्के हेळ्तीवि आवाग मगु ब्लड फ्लो चेन्नागिरुत्ते आमेले मगु मूवमेंट कौंट इट्कोळ्ळक्के हेळ्तीवि ओंदु 12 अवर्स अल्लि अट्लीस्ट 10 मूवमेंट्स इरबेकागुत्ते सो कार्डिफ कौंट आफ् 10 अंत हेळ्तीवि 12 अवर्स अल्लि अट्लीस्ट 10 मूवमेंट्स इरलेबेकागुत्ते अवरिगे एनी टाइम मगु मूवमेंट कडिमे अंत अन्सिदाग हास्पिटल के रिपोर्ट ಮಾಡಬೇಕಾಗುತ್ತೆ ಇಲ್ಲ ಡಾಕ್ಟರ್ ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಪ್ರಿಮೆಚೂರ್ ಆಗಿ ನೀರ್ ಹೋಗಬಹುದು ಆ ತರ ಅವರಿಗೆ ಅದು ಯೂರಿನ್ ಅಂತ ಅನ್ಕೋತಾರೆ
ಅದು ಯೂರಿನ್ ಅಂದ್ರೆ ಅವರು ಅವರೇ ಹೋದಾಗ ಬರುತ್ತೆ ಇದು ನೀರು ಅಂದ್ರೆ ಅದು ತಂತಾನೆ ಹೋಗ್ತಾ ಇರುತ್ತೆ ಸೋ ಆ ತರ ಏನಾದರೂ ಆದಾಗ ತಕ್ಷಣ ಅವರು ಡಾಕ್ಟರ್ನ ಬಂದು ಕನ್ಸಲ್ಟ್ ಮಾಡಬೇಕಾಗುತ್ತೆ ಮಗು ಓಡಾಡೋದು ಕಡಿಮೆ ಅನ್ಸಿದ್ರೆ ನೀರು ಏನಾದರೂ ಹೋದ್ರೆ ಇಲ್ಲ ಕಾನ್ಸ್ಟೆಂಟ್ ಕೆಳಗಡೆ ಪ್ರೆಶರ್ ಪ್ರೆಶರ್ ಏನೋ ಬಂದಂಗ ಆಗ್ತಾ ಇತ್ತು ಅನ್ಸಿದ್ರೆ ಅವರು ಪ್ರೀಮೆಚೂರ್ ಆಗಿ ಡೆಲಿವರಿ ಹೋಗೋ ಸಾಧ್ಯತೆ ಇದೆ ಸೋ ಅವಾಗ ಬಂದು ಇನ್ಫೋ ಡಾಕ್ಟರ್ ಗೆ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸ್ಪೆಸಿಫಿಕಲಿ ಅದು ಹೇಳಬೇಕಾಗುತ್ತೆ ಆಮೇಲೆ ಏನಾದರೂ ಇನ್ಫೆಕ್ಷನ್ಸ್ ಲೈಕ್ ವೈಟ್ ಡಿಸ್ಚಾರ್ಜ್ ಆ ತರದ ಏನಾದರೂ ಇದ್ರೂ ಇನ್ಫೆಕ್ಷನ್ ಇದ್ರೂ ಅದು ಪ್ರೀಟರ್ಮ್ ಲೇಬರ್ ಗೆ ಹೋಗೋ ಸಾಧ್ಯತೆ ಇರುತ್ತೆ ಸೋ ಈ ಎಲ್ಲ ಇನ್ಫೆಕ್ಷನ್ಸ್ ಎಲ್ಲ ಟ್ರೀಟ್ ಮಾಡಬೇಕಾಗುತ್ತೆ ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇದ್ರೂ ಅದೆಲ್ಲ ಟ್ರೀಟ್ ಮಾಡಬೇಕಾಗುತ್ತೆ ಮತ್ತೆ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಂಡ್ರೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ತಕ್ಷಣ ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ ಈಗ ನೀವು ಕೆಲವು ವ್ಯಾಯಾಮಗಳನ್ನು ಸ್ವತಃ ವೈದ್ಯರೇ ಆಗಿ ಹೇಳ್ಕೊಡ್ತೀರಿ ಅಂತ ಹೇಳಿದ್ರಿ ಸುಮಾರು ಜನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ನಗರಗಳ ಕಡೆ ಈ ಜಿಮ್ ಮತ್ತೆ ಏರೋಬಿಕ್ಸ್ ಈ ಥರದ್ದೆಲ್ಲ ಎಲ್ಲರೂ ರೂಢಿಯಲ್ಲಿ ಇಟ್ಕೊಂಡಿರೋದು ವಾಡಿಕೆ ಯಾವ ಸಮಯ ತನಕ ಇದೆಲ್ಲವನ್ನು ಮಾಡಬಹುದು ಡಾಕ್ಟರ್ ಜನರಲಿ ಜಿಮ್ಮು ಏರೋಬಿಕ್ಸು ನಾವು ಬೇಡ ಅಂತ ಹೇಳ್ತೀವಿ ಅದೇ ಫಸ್ಟ್ 3 ಮಂತ್ಸ್ ಬೇಸಿಕಲಿ ವಾಕ್ ಸಾಕು ಫಸ್ಟ್ 3-4 ಮಂತ್ಸ್ ಒಂದು 20 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಸಾಕು ಆಮೇಲಿಂದ ಇದು ಯೋಗ ಯೋಗನಲ್ಲಿ ಸ್ಪೆಸಿಫಿಕಲಿ ಪ್ರೆಗ್ನೆನ್ಸಿಗೆ ಅಂತ ಇದು ಮಾಡಿರ್ತಾರೆ ಪ್ರೆಗ್ನೆನ್ಸಿ ಎಕ್ಸಸೈಸಸ್ ಅಂತ ಅದು ಮಾಡ್ಕೊಳ್ಬೋದು ಆಮೇಲೆ ಇದು ನಾವೇ ಸೆಪ್ರೇಟ್ ಆಗಿ ಕೆಲವು ಎಕ್ಸಸೈಸಸ್ ಇರುತ್ತೆ ಲೈಕ್ ಸ್ಕ್ವಾಟಿಂಗ್ ಎಕ್ಸಸೈಸಸ್ ಟೈಲರ್ ಪ್ರೆಸ್ಸಸ್ ಆಲ್ ದೋಸ್ ಥಿಂಗ್ಸ್ ಬೇಸಿಕಲಿ ಅಂದರೆ ಬ್ಯಾಕ್ ಪೇನ್ ಬಿಕಾಸ್ ಬ್ಯಾಕ್ ಪೇನ್ ಎಲ್ಲ ತುಂಬ ಕಾಮನ್ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಪಾಶ್ಚರ್ ಎಲ್ಲ ಹೇಗಿರಬೇಕು ಯಾವ ಥರ ಇದ್ರೆ ಬ್ಯಾಕ್ ಪೇನ್ ಅವಾಯ್ಡ್ ಆಗುತ್ತೆ ಆಮೇಲೆ ಜಾಯಿಂಟ್ಸ್ ಎಲ್ಲ ಲ್ಯಾಕ್ಸ್ ಆಗಬೇಕು ಅಂದರೆ ಯಾವ ಥರ ಎಕ್ಸಸೈಸಸ್ ಮಾಡಬೇಕಾಗತ್ತೆ ಅದೆಲ್ಲ ಹೇಳ್ಕೊಡ್ತಾರೆ ಇನ್ನು ವಿಶೇಷತಃ ಈ ಹಂತದಲ್ಲಿ ಕೊನೆ 3 ತಿಂಗಳಲ್ಲಿ ಊಟದ ಮತ್ತು ಊಟೋಪಚಾರದ ಬಗ್ಗೆ ಏನಾದರೂ ಹೆಚ್ಚಿನ ಕಾಳಜಿ ಇರಬೇಕಾಗತ್ತೆ ಅಥವಾ ಆ ಸಮಯದಲ್ಲಿ ಇದು ತಗೊಳ್ಳೇಬಾರದು ತಗೋಬೇಕು ಆ ಥರದ್ದು ಏನು ಹೇಳ್ತೀರಿ ಇಲ್ಲ ಲಾಸ್ಟ್ 3 ಮಂತ್ಸ್ ಅಲ್ಲಿ ಸ್ಪೆಸಿಫಿಕಲಿ ತಗೊಳ್ಳೇಬಾರದು ಅಂತ ಏನೂ ಇಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೆ ನ್ಯೂಟ್ರಿಷಿಯಸ್ ಫುಡ್ ಅದು ತಗೊಳಕ್ ಹೇಳ್ತೀವಿ ಪಥ್ಯ ಅದೇ ನಾನು ಹೇಳಿದ್ನಲ್ಲ ಅದಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ ಫಸ್ಟ್ 3 ಮಂತ್ಸ್ ಅಷ್ಟು ವಾಮಿಟಿಂಗ್ ಇರಲ್ಲ ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ತಿನ್ಬೋದು ಬೇಸಿಕಲಿ ಮೊಳಕೆ ಕಟ್ಟಿದ ಕಾಳು ದಾಳಂಬ್ರಿ ಹಣ್ಣು ಖರ್ಜೂರ ಡ್ರೈ ಫ್ರೂಟ್ಸು ಇದೆಲ್ಲನೂ ನ್ಯೂಟ್ರಿಷಿಯಸ್ ಫುಡ್ ಮತ್ತೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಐರನ್ ಎಲ್ಲ ಕಡಿಮೆ ಇರೋರಿಗೆ ಬೆಲ್ಲ ಇದೆಲ್ಲ ತಗೊಳಕ್ ಹೇಳ್ತೀವಿ ಸ್ಪೆಸಿಫಿಕಲಿ ಲಾಸ್ಟ್ 3 ಮಂತ್ಸ್ ಅಲ್ಲಿ ಇದು ಜಾಸ್ತಿ ಮಾಡ್ಕೊಳ್ಬೇಕು ಆ ಥರ ಏನು ಆ ಥರದ್ದೇ ಮನೆಗೊಂದು ಮಗುವಿನ ಆಗಮನ ಅಂದರೆ ಎಷ್ಟೆಲ್ಲ ಜವಾಬ್ದಾರಿಯುತ ನಡವಳಿಕೆ ಗರ್ಭಿಣಿಗೆ ಮತ್ತು ಮನೆಯವರಿಗೆ ಅಗತ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ ವಾಣಿಯವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಬೇಕು ಬೇಡಗಳ ಪಟ್ಟಿ ಆ ಕಡೆ ಗಮನ ಮುಂದಿನ ಹಂತದಲ್ಲಿ ಈಗ ವಿರಾಮ ಹೆಲ್ತ್ ಪ್ಲಸ್ನ ಇವತ್ತಿನ ಸಂಚಿಕೆಯಲ್ಲಿ ಗರ್ಭಿಣಿಯರ ಕಡೆ ನಮ್ಮ ಗಮನ 3ನೇ ಹಂತ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಡಾಕ್ಟರ್ ವಾಣಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಈಗ ಆಹಾರ ಇದೆಲ್ಲ ಏನು ವಿಶೇಷ ಅಗತ್ಯ ಇಲ್ಲ ಏನು ಸಹಜವಾಗಿದೆಯೋ ಅದು ಇರಲಿ ಅಂತ ಹೇಳಿದ್ರಿ ಈ ಇಂಜೆಕ್ಷನ್ಗಳು ಮಾತ್ರೆಗಳು ಅಯ್ಯೋ ಅದು ತಗೊಳ್ಳಿಲ್ಲ ಇದು ಮಿಸ್ ಮಾಡಿಬಿಟ್ವಿ ಬಹುಶಃ ಆ ಥರದ್ದು ತುಂಬ ಆಗುತ್ತೋ ಏನು ಅದಕ್ಕೇನು ಹೇಳ್ತೀರಿ ಡಾಕ್ಟರ್ ಬೇಸಿಕಲಿ ಫಸ್ಟ್ 3 ಮಂತ್ಸಲ್ಲಿ ಫೋಲಿಕ್ ಆ್ಯಸಿಡ್ ಹಾಕ್ತೀವಿ ಮತ್ತು ಪ್ರೋಟೀನ್ ಪೌಡ್ರ್ ಏನಾದರೂ ಹಾಕ್ತೀವಿ ಅದು ಕೆಲವರು 100 ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಮತ್ತು ಪೇಷಂಟು ಕೇಳ್ತಾರೆ ನನ್ನ ಫ್ರೆಂಡ್ ಆ ಇಂಜೆಕ್ಷನ್ ತಗೋತಾ ಇದ್ದಾಳೆ ನಮಗೆ ಆ ಇಂಜೆಕ್ಷನ್ ಕೊಟ್ಟಿಲ್ಲ ಅದೆಲ್ಲ ಯಾವುದು ಬೇಡ ಈಚ್ ಪೇಷಂಟ್ ಡಿಫ್ರೆಂಟು ಅವರೇನಾದರೂ ಮುಂಚೆ ಅಬಾರ್ಷನ್ಸು ಅದು ಇದು ಆಗಿದರೆ ಪ್ರೊಜೆಸ್ಟ್ರೋನ್ ಸಪೋರ್ಟ್ ಅಂತ ಕೊಡ್ತೀವಿ ಅದು ಕೊಡಬೇಕಾಗತ್ತೆ ಏನು ಇಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಅಂತಂದರೆ ಫೋಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಪೌಡ್ರ್ ಸಾಕಾಗುತ್ತೆ ಸೊ ಫೋಲಿಕ್ ಆ್ಯಸಿಡ್ ಫಸ್ಟ್ 3 ಮಂತ್ಸ್ ಕೊಡ್ತೀವಿ ಆಮೇಲೆ ಕಂಟಿನ್ಯೂ ಮಾಡಿದ್ರೂ ತೊಂದರೆ ಇಲ್ಲ ಈಗ ಎಲ್ಲ DHA ಅಂತಾರೆ ಫೋಲಿಕ್ ಆ್ಯಸಿಡ್ ಜೊತೆ DHA ಆ್ಯಡ್ ಆಗಿರುತ್ತೆ ಅದು ಮಗು ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ ಆಮೇಲೆ ಒಂದು 4th-5th ಮಂತಿಂದ ಐರನ್ ಮತ್ತು ಕ್ಯಾಲ್ಶಿಯಂ ಸ್ಟಾರ್ಟ್ ಮಾಡ್ತೀವಿ ಅದು ಬಿಗಿನಿಂಗಲ್ಲೇ ನಾವು ಫಸ್ಟ್ ಹಿಮೋಗ್ಲೋಬಿನ್ ಮಾಡಿಸಿರ್ತೀವಿ ಆ ಟೈಮಲ್ಲೇ ತುಂಬ ಕಡಿಮೆ ಇದ್ದರೆ ಆವಾಗಲೇ ಸ್ಟಾರ್ಟ್ ಮಾಡ್ಬೋದು ಬಟ್ ಫಸ್ಟ್ 3 ಮಂತ್ಸಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ 3 ಮಂತ್ಸಲ್ಲಿ ಆಲ್ರೆಡಿ ವಾಮಿಟಿಂಗ್ ಇರುತ್ತೆ ಮತ್ತು ಅದ್ರ ಜೊತೆಗೆ ತುಂಬ ಮೆಡಿಸಿನ್ಸ್ ಹಾಕಿಬಿಟ್ರೆ ಇನ್ನೂ ವಾಂತಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಬರೀ ಬೇಸಿಕಲಿ ಫೋಲಿಕ್ ಆ್ಯಸಿಡ್ ಅಷ್ಟೇ ಸಿಂಪಲ್ ಪ್ರೆಗ್ನೆನ್ಸಿಗೆ ಫೋಲಿಕ್ ಆ್ಯಸಿಡ್ ಅಷ್ಟು ಸಾಕು ಆಮೇಲೆ 4-5 ತಿಂಗಳಿಂದ ಐರನ್ನು ಕ್ಯಾಲ್ಶಿಯಮ್ಮು ಸ್ಟಾರ್ಟ್ ಮಾಡ್ಕೊತೀವಿ ಅದ್ರ ಜೊತೆಗೆ ಫೋಲಿಕ್ ಆ್ಯಸಿಡ್ ಕಂಟಿನ್ಯೂ ಮಾಡ್ಬೋದು ಮತ್ತು ಪ್ರೋಟೀನ್ ಪೌಡರ್ ಎನಿಥಿಂಗ್ ಮದರ್ಸ್ ಆರ್ಲಿಕ್ಸ್ ಎನಿಥಿಂಗ್ ಸಮ್ ಪ್ರೋಟೀನ್ ಪೌಡರ್ ಹೇಳ್ತೀವಿ
ತಿಂಗಳಿಗೊಮ್ಮೆ ವೈದ್ಯರ ಬಳಿ ಹೋಗೋದಕ್ಕೆ ಆಮೇಲೆ ಎರಡು ವಾರಕ್ಕೊಮ್ಮೆನೇ ಬಂದು ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ ಇನ್ನು ಆ ಕೊನೆ ಹಂತ ಇನ್ನು ಪ್ರಸವದ ಸಮಯ ಬಂದಿದೆ ಅನ್ನುವಂತ ಆ ಹಂತದಲ್ಲಿ ಹೇಗಿರಬೇಕು ಏನೇನ್ ಮಾಡಬೇಕಾಗುತ್ತೆ ಅಥವಾ ಮಾಡಬಾರದು ಕೊನೆ ಹಂತದಲ್ಲಿ ಅಂದ್ರೆ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಳೋದು ಲಾಂಗ್ ಜರ್ನೀಸ್ ಮಾಡೋದು ಬಗ್ಗೋದು ಏಳೋದು ಅದೆಲ್ಲ ಜಾಸ್ತಿ ಮಾಡಬಾರದು ಅಂತ ಹೇಳ್ತೀವಿ ಬಟ್ ನಾರ್ಮಲ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಬಹುದು ಮತ್ತೆ ಆ ಸ್ಕ್ವಾಟಿಂಗ್ ಎಕ್ಸರ್ಸೈಸಸ್ ಹೇಳ್ತೀವಿ ನಾವು ಅಂದ್ರೆ ಸ್ಕ್ವಾಟ್ ಮಾಡೋದು ಕೆಳಗಡೆ ಕೂತ್ಕೊಳ್ಳೋದು ಈ ತರ ಲೈಕ್ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದ್ರೆ ಆ ತರ ಕೂತ್ಕೊಳ್ಳೋದು ಏಳೋದು ಮಾಡಿದ್ರೆ ಅವರಿಗೆ ಪೆಲ್ವಿಕ್ ಜಾಯಿಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಸೊ ಅದು ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಸೊ ಆಮೇಲೆ ಅವರು ತೀರಾ ಇನ್ನು ಡೆಲಿವರಿ ಡ್ಯೂ ಡೇಟ್ ಹತ್ರ ಇದ್ದಾಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇಟ್ಕೊಂಡಿರ್ಬೇಕಾಗತ್ತೆ ಆಮೇಲೆ ಲೈಕ್ ಸಪೋಸ್ ಬರೀ ಗಂಡ ಹೆಂಡತಿ ಇಬ್ರು ಇದ್ರೆ ಬೇರೆ ಹೆಲ್ಪ್ಗೆ ಲೈಕ್ ಅಮ್ಮ ಅತ್ತೆ ಯಾರನ್ನಾದ್ರೂ ಕರೆಸಿ ಇಟ್ಕೊಂಡಿರ್ಬೇಕಾಗತ್ತೆ ಬಿಕಾಸ್ ಎನಿ ಟೈಮ್ ಪೇನ್ ಸ್ಟಾರ್ಟ್ ಆಗ್ಬೋದು ಸೊ ಎಮರ್ಜೆನ್ಸಿ ಸಪೋಸ್ ಅವರಿಗೆ ಟ್ರಾನ್ಸ್ಪೋರ್ಟ್ಗೆ ಫೆಸಿಲಿಟಿ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ದು ಆಂಬ್ಯುಲೆನ್ಸ್ ನಂಬರು ಅದೆಲ್ಲ ಎತ್ತಿ ರೆಡಿಯಾಗಿ ಇಟ್ಕೊಂಡಿರ್ಬೇಕಾಗತ್ತೆ ಈ ಕೆಲವು ನಿತ್ಯ ಕೆಲವರು ಎಲ್ಲರನ್ನು ಕಾಡುವಂತಹ ಕೆಲವು ಸಮಸ್ಯೆಗಳಿರುತ್ತೆ ಉದಾಹರಣೆಗೆ ಕಾನ್ಸ್ಟಿಪೇಷನ್ ಇರ್ಬೋದು ಮಲಬದ್ಧತೆ ಆ ತರದ ಸಮಸ್ಯೆ ಅಥವಾ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ತರದ್ದು ಏನಾದರೂ ಆದೀತ ಅಥವಾ ಇದರಿಂದ ಬಾಧಕ ಏನಾದರೂ ಇದೆಯಾ ಅದೇ ಪ್ರೆಗ್ನೆನ್ಸಿನಲ್ಲಿ ಬೇಸಿಕಲಿ ಮಾರ್ನಿಂಗ್ ಸಿಕ್ನೆಸ್ ವಾಮಿಟಿಂಗ್ ಜಾಸ್ತಿ ಇರುತ್ತೆ ಆಮೇಲೆ ಕೆಲವರಿಗೆ ಐರನ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಕಾನ್ಸ್ಟಿಪೇಷನ್ ಇರುತ್ತೆ ಮೋಷನ್ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಪೈಲ್ಸ್ ಅನ್ನೋದು ಸ್ಟಾರ್ಟ್ ಆಗ್ಬೋದು ಬಿಕಾಸ್ ಪ್ರೆಗ್ನೆನ್ಸಿ ವೇಟ್ ಇಂದ ಅವ್ರಿಗೆ ಪೈಲ್ಸ್ ಸ್ಟಾರ್ಟ್ ಆಗ್ಬೋದು ಇಲ್ಲ ಕಾಲಲ್ಲಿ ರಕ್ತನಾಳಗಳು ಎನ್ಲಾರ್ಜ್ ಆಗ್ಬೋದು ವ್ಯಾರಿಕೋಸ್ ವೇನ್ಸ್ ಅಂತ ಆಮೇಲೆ ಲೋ ಬ್ಯಾಕ್ ಪೇನ್ ತುಂಬಾ ಕಾಮನ್ ಆಮೇಲೆ ಬ್ಯಾಕ್ ಜಾಯಿಂಟ್ಸ್ ಎಲ್ಲ ಲ್ಯಾಕ್ಸ್ ಆಗಿ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಟರ್ನ್ ಮಾಡಿದಾಗ ಇಲ್ಲ ಎದ್ದಾಗ ಅವ್ರಿಗೆ ಸಡನ್ ಸಿವಿಯರ್ ಪೇನ್ ಬರ್ಬೋದು ಜಾಸ್ತಿ ಹೊತ್ತು ಕಿಚನ್ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡೋದು ನಿಂತ್ಕೊಂಡು ಕೆಲಸ ಮಾಡೋದು ಅದೆಲ್ಲ ಜಾಸ್ತಿ ಅವಾಯ್ಡ್ ಮಾಡ್ಬೇಕಾಗತ್ತೆ ಆಮೇಲೆ ಲೋ ಬ್ಯಾಕ್ ಪೇನ್ಗೆ ಅದೇ ಪಾಶ್ಚರ್ ಅದು ಪ್ರಾಪರ್ ಪಾಶ್ಚರ್ ಅದು ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾರೆ ಅದು ಸ್ಟ್ರೈಟ್ ಆಗಿ ಕೂತ್ಕೊಳ್ಬೇಕಾಗತ್ತೆ ಹಂಚ್ ಮಾಡಿ ಕೂತ್ಕೊಳ್ಬಾರ್ದು ಜಾಸ್ತಿ ಬಗ್ಗೋದು ಎಲ್ಲ ಮಾಡಬಾರ್ದು ಆರೋಗ್ಯವಂತ ಶಿಶುವಿನ ಜನನ ಅಂದರೆ ತಾಯಿ ಅರ್ಥಾತ್ ಭಾವಿ ತಾಯಿ ಗರ್ಭಿಣಿ ತುಂಬ ರೀತಿಯ ಅನೇಕಾನೇಕ ವೈದ್ಯರ ಸಲಹೆಯಂತೆ ನಡೆದುಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ ಅದರ ಕಡೆ ಸರಿಯಾದ ಗಮನ ಹರಿಸಿದ್ರೆ ಮುದ್ದಾದ ಆರೋಗ್ಯವಂತನ ಆ ಕಂದನ ಕೇಕೆ ಖಂಡಿತ ಮನೆಯಲ್ಲಿ ಸಾಧ್ಯ ಈ ಬಗ್ಗೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಗಮನ ಹರಿಸಿದೆ ಪ್ರಸೂತಿ ತಜ್ಞರಾಗಿ ಡಾಕ್ಟರ್ ವಾಣಿ ಅವರು ಉಪಯುಕ್ತ ಮಾಹಿತಿಯನ್ನ ನಮಗಾಗಿ ನೀಡಿದ್ದಾರೆ ಎಲ್ಲ ಭಾವಿ ತಾಯಂದಿರ ಪರವಾಗಿ ಅವರಿಗೊಂದು ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ನಿಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಪ್ಪದೆ ಪ್ರತಿ ಸಂಚಿಕೆಯ ಕಡೆ ಗಮನ ಇಡಿ ಕಾರಣ ಪ್ರತಿ ಸಂಚಿಕೆಯಲ್ಲೂ ಅನೇಕಾನೇಕ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಿದೆ ಇದು ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಹೆಲ್ತ್ ಪ್ಲಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿ ನಮಸ್ಕಾರ